ಹಲೋ ಗೈಸ್ ಪ್ರೋ ಕಬಡ್ಡಿ ಸೀಸನ್ ಎಂಟರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾಯಕ ಆಗಿದ್ದು ಪವನ್ ಕುಮಾರ್ ಶರಾವತ್ ಅವರು ಇದೀಗ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತು ಅಕ್ಟೋಬರ್ ಏಳನೇ ತಾರೀಕಿಂದ ಪ್ರಾರಂಭವಾಗುತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾಯಕ ಯಾರು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಿಂಟ್ನ ಇದ್ದೀನಿ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ಗಳ ಪ್ರಕಾರ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿರೋ ಪ್ರಕಾರ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಸಲ ಹೊಸ ನಾಯಕ ಬರಲಿದ್ದಾರೆ ನಿಮ್ಗೆ ಗೊತ್ತು ಹೊಸ ನಾಯಕ ಬರಲೇಬೇಕು ಲಾಸ್ಟ್ ಟೈಮ್ ಇದ್ದಿದ್ದು ಯಾರಪ್ಪ ನಾಯಕ ಅಂದರೆ ಪವನ್ ಕುಮಾರ್ ಶರಾವತ್ ಅವರು ಉಪನಾಯಕ ಮಹೇಂದರ್ ಸಿಂಗ್ ಆಗಿದ್ದರು ಆದರೆ ಈ ಸಲ ಉಪ್ ಉಪನಾಯಕ ಮಹೇಂದರ್ ಸಿಂಗ್ ಅವರು ನಾಯಕ ಆಗ್ತಾರಾ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ ಇದೀಗ ಹೊಸ ಆಟಗಾರ ಇಂಪ್ಯಾಕ್ಟ್ ಆಟಗಾರ ನಾಯಕ ಆಗುವ ಸಿಚುವೇಶನ್ ಬಂದಿದೆ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡಕ್ಕೆ ರಿಪೋರ್ಟ್ಸ್ಗಳ ಪ್ರಕಾರ ವಿಕಾಸ್ ಕಂಡಲ್ ಅವರು ನಾಯಕ ಆಗುವ ಸೂಚನೆಗಳು ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಬಲ್ಲ ಮೂಲೆಗಳಿಂದ ನಮಗೆ ತಿಳಿದು ಬರ್ತಿದೆ ವಿಕಾಸ್ ಖಂಡೋಲ್ ಅವರು ನಮ್ಮ ತಂಡಕ್ಕೆ ನಾಯಕ ಆದರೆ ನಮ್ಮ ತಂಡ ಬಲಿಷ್ಠ ತಂಡವಾಗಿ ಕಾಣುತ್ತಾ ಅಂತ ಹೇಳಿದ್ರೆ ಕಾಣುತ್ತೆ ಲಾಸ್ಟ್ ಟೈಮು ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಅವರು ಕ್ಯಾಪ್ಟನ್ ಆಗಿದ್ರು ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗುವ ಸೂಚನೆಗಳು ತುಂಬ ಹೆಚ್ಚಾಗಿದೆ ಅಕಸ್ಮಾತ್ ವಿಕಾಸ್ ಖಂಡಲ್ ಅವರು ಆಗಿಲ್ಲ ಅಂದ್ರೆ ನಮ್ಮ ತಂಡಕ್ಕೆ ಮಹೇಂದರ್ ಸಿಂಗ್ ಅಥವಾ ಇನ್ಯಾರಾಗ್ಬೋದು ಇರೋದೇ ಎರಡೇ ಚಾಯ್ಸು ಎರಡು ಚಾಯ್ಸಲ್ಲಿ ಬೆಸ್ಟ್ ಚಾಯ್ಸು ವಿಕಾಸ್ ಖಂಡೋಲಾ ಮಹೇಂದರ್ ಸಿಂಗ್ ಕ್ಯಾಪ್ಟನ್ ಆಗೋಕ್ಕೆ ಚಾನ್ಸೇ ಇಲ್ಲ ಗುರು ಮಹೇಂದರ್ ಸಿಂಗ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸು ಅದಕ್ಕೂ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಅವರು ಟೀಮಲ್ಲೇ ಇರಬಾರ್ದಾಗಿತ್ತು ಅವ್ರನ್ನ ಟೀಮ್ಗೆ ಹಾಕೊಂಡಿರೋದೇ ದೊಡ್ಡ ವಿಷಯ ಅದ್ರ ಬದಲು ಅವ್ರ ನಾಯಕ ಮಾಡ್ತೀರಾ ಬೇಡವೇ ಬೇಡ ರಿಪೋರ್ಟ್ಸ್ ರಿಪೋರ್ಟ್ಸ್ಗಳು ಬಂದಿರೋದು ಕನ್ಫರ್ಮ್ ವಿಕಾಸ್ ಕಂಡೋಲ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾಯಕ ಆಗೋದಲ್ಲಿ ಡೌಟೇ ಇಲ್ಲ ನಾಯಕ ವಿಕಾಸ್ ಖಂಡೋಲಾಗೆ ಜೈಯನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬುಲ್ಸ್ ಅಭಿಮಾನಿಗಳಾದರೆ ಸಬ್ಸ್ಕ್ರೈಬ್ ಮಾಡಿ